ನಿಮ್ಮೆಲ್ಲರ ಮುಂದೆ ಮತ್ತು ರಾಜೀನಾಮೆಯನ್ನು ನೀಡಿ ಕಾಗಜೀರಿಯಾಗಿ ಬಂದು ನಿಂತಕ್ಕಂಥ ಯುಬಿ ಬಣಕಾರ್ ಅವರು ಅಭಿಮಾನಿ ದೇವರುಗಳನ್ನು ಉದ್ದೇಶಿಸಿ ಎರಡು ನಿಮಿಷ ಮಾತಾಡಬೇಕು ಅಂತೇಳಿ ಅಭಿಮಾನಿಗಳ ಪರವಾಗಿ ಅವರಲ್ಲಿ ಕೈ ಮುಗಿದು ಕೇಳ್ಕೊಳ್ತಾರೆ. ಭಾರತೀಯ ಜನತಾ ಪಕ್ಷಕ್ಕೆ, ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮಕ್ಕೆ ಹಾಗೂ ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ನಿರ್ದೇಶಕ ಸ್ಥಾನಕ್ಕೆ ನಾನು ರಾಜೀನಾಮೆ ಕೊಟ್ಟಿದ್ದೆ. ಬಹುಶಃ ಕಳೆದ ಆರು ತಿಂಗಳಿಂದ ತಾವೆಲ್ಲ ಈ ಒಂದು ಕಾರ್ಯವನ್ನು ತಾವು ಮಾಡಿ ಅಂತೇಳಿ ಒತ್ತಡವನ್ನು ಮಾಡ್ತಾನೆ ಇದ್ರಿ. ಬಹುಶಃ ತಮ್ಮೆಲ್ಲರ ಅಭಿಮಾನಕ್ಕೆ ನಾನು ಚಿರಋಣಿಯಾಗಿ ಆ ಒಂದು ಕೆಲಸದ 9ನೇ ತಾರೀಕಿನ ದಿವಸ ನಾನು ಮಾಡಿದೆ. ನಾನು 9ನೇ ತಾರೀಕಿಗೆ ವಾಪಸ್ ಬರ್ತಾ ಇದ್ದೆ. ಆದ್ರೆ ಎಲ್ಲ ಗ್ರಾಮಸ್ಥರು ನನಗೆ ದೂರವಾಣಿ ಮೂಲಕ ನೀವು 9ನೇ ತಾರೀಕಿಗೆ ಬರಬೇಡ್ರಿ, 11ನೇ ತಾರೀಕಿಗೆ ಬರಬೇಕು, ನಿಮ್ಮನ್ನು ನಾವು ತಾಲೂಕಿನಲ್ಲಿ ಭವ್ಯ ಸ್ವಾಗತ ಮಾಡ್ತೇವೆ ಅಂತ ಹೇಳಿ ಬಹುಶಃ ನಾನು 2 ದಿವಸ ನನ್ನ ಮೊಬೈಲ್ ಅನ್ನು ಸ್ವಿಚ್ ಆಫ್ ಮಾಡಿಕೊಂಡಿದ್ದೆ. ಆದ್ರೂ ನಾನು ಯಾರಿಗೂ ಹೇಳ್ತಿಲ್ಲ, ನನ್ನ ಮೊಬೈಲ್ ಸ್ವಿಚ್ ಆಫ್ ಆದ ಕಾರಣದಿಂದ ಬಹುಶಃ ತಾವೇ ಎಲ್ಲರೂ ನಿರ್ಣಯ ತೆಗೆದುಕೊಂಡು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ತಾವೆಲ್ಲ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಾಗಿತ್ತು. ತಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ರಾಜಕಾರಣದಲ್ಲಿ ನಾನು ಮೊದಲು ನಾನು ಹೇಳ್ತಾ ಬಂದೆ, ಬಹುಶಃ ನಾನು ಏನಾದರೂ ಸಂಪತ್ತು ಗಳಿಸಿದ್ರೆ ಅದು ನಿಮ್ಮೆಲ್ಲರ ಅಭಿಮಾನ ಎಂಬ ಮಾತನ್ನು ಸಂಪತ್ತೇನೆ. ನಾನೆಂದು ರಾಜಕಾರಣವನ್ನ ದಂಧೆ ಆಸ್ತಿ ಮಾಡುವಂತಹ ಸಂಪತ್ತನ್ನ ತಿಳ್ಕೊಂಡಿದ್ದಲ್ಲ. ನಾವೆಲ್ಲರೂ ಒಂದೇ ಕುಟುಂಬದವರು. ನಿಮ್ಮ ನೋವಿಗೆ ನಮ್ಮ ನೋವಿನಲ್ಲಿ ರಾಜಕಾರಣದಲ್ಲಿ ನಾನು ಬೆಂಗಳೂರಿನಲ್ಲಿದ್ದು ಕೇವಲ 1 ದಿವಸದ ಅವಧಿಯಲ್ಲಿ ಈ ಜನ ಸೇರುವಂತ ಶಕ್ತಿ ಯಾರಿಗೆ ಇದೆ ಅಂದ್ರೆ ಅದು ತಮ್ಮೆಲ್ಲರಿಗೆ ಮಾತ್ರ ಎಂಬ ಮಾತಿನ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಸ್ವತಃ ತಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಿರಿ, ಬಹುಶಃ ನಾವು ಋಣಿಯಾಗಿರ್ಬೇಕು. ನಾನು ಹೇಳಿದೆ ಮೊನ್ನೆ ನಾನು ರಾಜೀನಾಮೆ ಕೊಟ್ಟ ದಿವಸ ಗ್ರಾಮಗಳಲ್ಲಿ ಆ ಒಂದು ಸಂತಸವನ್ನು ಆಚರಿಸಿದ್ದು ನಡುವೆ ವಿಜಯೋತ್ಸವನ್ನೇ ಆಚರಿಸಿದ ಅನ್ನೋ ರೀತಿಯಲ್ಲಿ ತಾವೆಲ್ಲ ನಾನು ಮೊನ್ನೆ 9ನೇ ತಾರೀಕು ದಿವಸ ಟಿವಿ ಮಾಧ್ಯಮದವರು ಕೇಳಿದ ಸಂದರ್ಭದಲ್ಲಿ ಅವರಿಗೆ ನಾನು ಒಂದು ಮಾತು ಹೇಳಿದ್ದೆ, ಚುನಾವಣೆಯಲ್ಲಿ ನಿಲ್ಬೇಕು ಅಥವಾ ಬೇಡ ಅನ್ನೋದನ್ನ ನಾನು ವಿಚಾರ ಮಾಡ್ತೀನಿ ನಮ್ಮ ಜನರ ಜೊತೆಗೆ, ಹಾಗೂ ಯಾವ ಕಡೆ ಹೋಗ್ಬೇಕು ಅನ್ನೋದು ಮಾತು ಕೇಳ್ತೀನಿ. ಬಹುಶಃ ಅದು ಮೊನ್ನೆ ಹೇಳಿದ್ದೆ, ಆದ್ರೆ ಇವತ್ತು ಬತ್ತಿಕೊಪ್ಪ ಕ್ರಾಸ್ಗೆ ಹೇಳಿದ ನಂತರ ಬಹುಶಃ ನಾನು ಚುನಾವಣೆಯಲ್ಲಿ ನಿಲ್ಬೇಕು ಬೇಡ ಅನ್ನೋ ಪ್ರಶ್ನೆನೇ ಇಲ್ಲ. ನಿಮ್ಮೆಲ್ಲರ ಅಭಿಮಾನ ತಮ್ಮ ಎದುರಿಗಿರುವಂತಹ ಪ್ರಶ್ನೆ, ಹಂಗಾರೆ ಯಾವ ರೀತಿ ನೀವು ಸ್ಪರ್ಧೆ ಮಾಡ್ತೀರ ಅನ್ನೋ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿವೆ. ನೀವು ಈಗಾಗಲೇ ಅನೇಕ ಜನ ನನಗೆ ಸಲಹೆಯನ್ನು ಕೊಟ್ಟಿದ್ದೀರಿ, ಆ ಸಲಹೆಯನ್ನು ನಾನು ಸ್ವೀಕಾರ ಮಾಡ್ತೀನಿ. ಇನ್ನೂ 8 ದಿವಸ ನಿಮ್ಮ ಸಲಹೆ ಸ್ವೀಕಾರ ಮಾಡ್ತೀನಿ. ಚುನಾವಣೆ ಮಾಡದಂತ ಸ್ಪರ್ಧೆ ನಿಶ್ಚಿತ. ಎದರಿಂದ ಅನ್ನೋದನ್ನ ನಿಮ್ಮೆಲ್ಲರ ಸಲಹೆ ನಿರ್ಧಾರ. ಈ ಚುನಾವಣೆಯ ಒಂದೇ ಒಂದು ಗುರಿ ಹಿರೇಕೆರೂರು ವಿಧಾನಸಭಾ ಕ್ಷೇತ್ರ ಸ್ವಚ್ಛ ಆಗಬೇಕು ಅನ್ನೋದು ನಮ್ಮ ಗುರಿ. ನಮ್ಮೆಲ್ಲರ ಕೆಲಸ ಹೊರಸಾಗಿರುವಂತಹ ವಿಧಾನಸಭಾ ಕ್ಷೇತ್ರವನ್ನು ಶುದ್ಧ ಮಾಡುವಂತಹ ಕೆಲಸವನ್ನು ನಮ್ಮೆಲ್ಲರ ಅಭಿಮಾನ 2023 ಚುನಾವಣೆಯಲ್ಲಿ ನಿಮ್ಮ ಅಭಿಮಾನ ಗೆಲುವು ಸಾಧಿಸುತ್ತದೆ ಎಂಬ ಮಾತಿನ ಸಂದರ್ಭದಲ್ಲಿ ತಾವೆಲ್ಲ ಅತ್ಯಂತ ಅಭಿಮಾನದಿಂದ ನೀವೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರೆ ಸದಾ ನಿಮ್ಮ ಜೊತೆ ಇರ್ತೇನೆ ಎಂಬ ಮಾತಿನ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಧನ್ಯವಾದ.